ಆತ್ಮೀಯ ವೀಕ್ಷಕರೇ, ನಿಮ್ಮಲ್ಲೊಂದು ಆಪ್ತ ಪ್ರಶ್ನೆ ಕೇಳ್ತಿದ್ದೇವೆ. ನೀವು ಇವತ್ತು ಮಾಡ್ತಾ ಇರೋ ಕೆಲಸಕ್ಕೂ, ನೀವು ಶಾಲೆ ಮತ್ತು ಕಾಲೇಜಿನಲ್ಲಿ ಓದಿದ ಪಾಠಕ್ಕೂ ಎಷ್ಟು ಮಟ್ಟಿಗೆ ಸಂಬಂಧ ಇದೆ? ತೀರಾ ಕಡಿಮೆ ಅಲ್ವಾ? ಆದ್ರೆ ಅದೇ ಸಮಯವನ್ನ ನಿಮ್ಮ ಇಷ್ಟದ ಆಸಕ್ತಿ ಬಗ್ಗೆ ಕಲಿಯೋದಕ್ಕೆ ಅವಕಾಶ ಇದ್ದಿದ್ರೆ ಅದೆಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ನಿಮಗೂ ಅನ್ಸಿರ್ಬಹುದು. ನಮ್ಮ ಮುಂದಿನ ತಲೆಮಾರು ಕೂಡ ಹಾಗೆ ಪರಿತಪಿಸಬಾರದು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ 2021 ಜಾರಿಗೆ ತರುವ ಮೂಲಕ ಎನ್ಇಪಿ ಅಳವಡಿಸಿಕೊಂಡ ಮೊದಲ ರಾಜ್ಯವಾಯಿತು. ಎನ್ಇಪಿ ನಿಯಮಗಳಿಗೆ ಅನುಗುಣವಾಗಿ ಪಠ್ಯಗಳನ್ನ ರಚಿಸೋಕೆ 32 ಸಮಿತಿಗಳನ್ನ ರಚನೆ ಮಾಡಲಾಯಿತು. ಆದ್ರೆ ಬಿಜೆಪಿ ಜಾರಿಗೆ ತಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಭವಿಷ್ಯದ ಬೆಳಕಾದ ಎನ್ಇಪಿಯನ್ನ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡ್ತಾ ಇದೆ. ಅಸಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದು ಮಾಡ್ತೀವಿ. ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರೋದಕ್ಕೆ ಶೀಘ್ರವೇ ಹೊಸ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಎನ್ಇಪಿ ಕುರಿತು ವಿವಿಗಳ ಕುಲಪತಿಗಳ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಿಕೆಗೆ ಪೂರಕವಾದ ಮತ್ತು ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪೂರಕವಾದ ಶಿಕ್ಷಣವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಅಂಗನವಾಡಿ ಹಂತದಿಂದಲೇ ಕೊಡಲಾಗುತ್ತೆ. ಮುಖ್ಯವಾಗಿ ಈಗಿರೋ 10+2 ಪದ್ಧತಿ ಹೋಗಿ 5+3+3+4 ಬರುತ್ತೆ. ಇಲ್ಲಿ ಪಿಯುಸಿ ಮತ್ತು ಡಿಗ್ರಿ ಎರಡೂ ಸೇರಿ ಒಟ್ಟಾಗಿ 4 ವರ್ಷ ಅವಧಿಯಲ್ಲಿರುತ್ತೆ. ಅಲ್ಲದೆ ಕಲಿಕೆಗೆ ಬೇಕಾದ ವಿಷಯಗಳ ಆಯ್ಕೆ ಹೆಚ್ಚಾಗಿರೋದ್ರ ಜೊತೆಗೆ ವೃತ್ತಿಗೆ ಪೂರಕವಾದ ಶಿಕ್ಷಣ ಸಿಗುತ್ತೆ. ಅಲ್ಲದೆ ಕೋರ್ಸ್ ಅನ್ನೇ ಅರ್ಧಕ್ಕೆ ಕೈಬಿಟ್ರೆ ಫೇಲ್ ಅಂತ ಪರಿಗಣಿಸಲ್ಲ, ಯಾಕೆಂದ್ರೆ ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ನೀಡಲಾಗುತ್ತೆ. 1 ವರ್ಷ ಪೂರೈಸಿದ ಬಳಿಕ ವೃತ್ತಿಪರ ಶಿಕ್ಷಣ ಸೇರಿದಂತೆ ಅವರು ಆಯ್ಕೆ ಮಾಡಿಕೊಂಡಿದ್ದ ವಿಷಯದಲ್ಲಿ ಪ್ರಮಾಣ ಪತ್ರ ನೀಡಲಾಗುತ್ತೆ. ವಿದ್ಯಾರ್ಥಿ 2 ವರ್ಷ ಪೂರೈಸಿದ್ರೆ ಡಿಪ್ಲೊಮಾ ಪ್ರಮಾಣ ಪತ್ರ ದೊರೆಯುತ್ತೆ. 3 ವರ್ಷ ಪೂರೈಸಿದ್ರೆ ಪದವಿ ಪ್ರಮಾಣ ಪತ್ರ ಕೈ ಸೇರುತ್ತೆ. 4 ವರ್ಷದ ಡಿಗ್ರಿ ಮಾಡಿದ್ರೆ ಆ ಸರ್ಟಿಫಿಕೇಟ್ ಕೈ ಸೇರುತ್ತೆ. ಅಷ್ಟಕ್ಕೂ ಇಲ್ಲಿ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ್ರೆ ಅದರಿಂದ ಬಿಜೆಪಿ ಪಕ್ಷಕ್ಕೆ ಯಾವುದೇ ಲಾಭಗಳಿಲ್ಲ. ಎನ್ಇಪಿ ಪದ್ಧತಿಯಲ್ಲಿ ಓದಿರೋ ಮಕ್ಕಳು ಬಿಜೆಪಿಗೆ ಓಟ್ ಹಾಕ್ತಾರೆ ಅನ್ನೋ ಹಾಗೂ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಸಿದ್ಧಪಡಿಸುವಾಗ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳ ಸರ್ಕಾರಗಳು ತಮ್ಮ ಅಭಿಪ್ರಾಯಗಳನ್ನ ನೀಡಿವೆ. ಆದ್ರೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ಬಿಜೆಪಿಯನ್ನ ಜನ ಹೊಗಳಬಾರದು ಅನ್ನೋ ಏಕೈಕ ಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜಾರಿಗೆ ತಂದ ಎನ್ಇಪಿಯನ್ನ ರದ್ದು ಮಾಡೋಕೆ ಸಿದ್ಧವಾಗಿದೆ. ಈ ಬಗ್ಗೆ ಶಿಕ್ಷಣ ತಜ್ಞರು ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇವತ್ತಿನ ದಿವಸ ಈ ಸರ್ಕಾರ ಇರ್ಬೋದು, ನಾಳೆ ಸರ್ಕಾರ ಇನ್ನೊಂದಿರ್ಬೋದು, ಇನ್ನೊಂದು 10 ವರ್ಷ ಆದ್ಮೇಲೆ ಒಂದು 10 ಪಾರ್ಟಿ ಬರ್ಬೋದು. 10 ಪಾರ್ಟಿನೂ 10 ರೀತಿ ಎಜುಕೇಷನ್ ಪಾಲಿಸಿನೇ ಚೇಂಜ್ ಮಾಡ್ತಾ ಹೋದರೆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗಬೇಕು? ಈಗ ಪ್ರೆಸೆಂಟ್ ಎನ್ಇಪಿ ಏನಿತ್ತು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಇದೇ ಪಕ್ಷ ಇರ್ಬೋದು ಅದೇ ಪಕ್ಷ ಇರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರದ ಯಾರು ಏನು ಇವರು ಯಾರು ಶಶಿ ತರೂರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ಬಹಳ ಚೆನ್ನಾಗಿದೆ ಅಂತ ಹೇಳಿ ಟ್ವೀಟ್ ಸಹ ಮಾಡಿದ್ರು. ದೇಶದಲ್ಲಿ ಈಗಿರೋ ಶಿಕ್ಷಣ ನೀತಿ ಈಗಾಗಲೇ 37 ವರ್ಷಗಳಷ್ಟು ಹಳೆಯದಾದ 1986 ರಾಷ್ಟ್ರೀಯ ಶಿಕ್ಷಣ ನೀತಿ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈಗಿನ ಕಾಲಕ್ಕೆ ಬೇಕಾದ ಎಲ್ಲ ಮಾರ್ಪಾಟುಗಳನ್ನ ಮಾಡಿರೋದು ಅಲ್ಲದೆ ಭವಿಷ್ಯದ ದೃಷ್ಟಿಕೋನವನ್ನ ಇಟ್ಟುಕೊಳ್ಳಲಾಗಿದೆ. ಕೌಶಲ್ಯ ಅಭಿವೃದ್ಧಿ ಮೇಲೆ ಹೆಚ್ಚಿನ ಗಮನ, ಸಮಗ್ರ ಅಭಿವೃದ್ಧಿಗೆ ಒತ್ತು, ವಿದ್ಯಾರ್ಥಿಗಳಿಗೆ ಕಲಿಯುವ ವಿಷಯಗಳ ಆಯ್ಕೆಗೆ ಹೆಚ್ಚು ಅವಕಾಶ, ಅಲ್ಲದೆ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ, ಮಾತೃಭಾಷೆಯಲ್ಲೇ ಶಿಕ್ಷಣ ಮತ್ತು ಬಹುಭಾಷಿತ್ವಕ್ಕೂ ಎನ್ಇಪಿಯಲ್ಲಿ ಮಹತ್ವ ಇದೆ. ಇದು ಬಿಜೆಪಿ ಜಾರಿ ಮಾಡಿದ ಯೋಜನೆ ಅನ್ನೋದು ಕಾಂಗ್ರೆಸ್ನ ಕೆಂಗಣ್ಣಿಗೆ ಒಂದು ಕಾರಣವಾದ್ರೆ ಇದರಿಂದಾಗಿ ಭವಿಷ್ಯದ ಮಕ್ಕಳು ಹೆಚ್ಚು ಜಾಗೃತ ಸಮಾಜವನ್ನ ನಿರ್ಮಾಣ ಮಾಡ್ತಾರೆ ಅನ್ನೋ ಭಯನೂ ಕಾಂಗ್ರೆಸ್ಗೆ ಇದೆ. ಸಮಾಜದ ಬಹುಪಾಲು ಮಂದಿ ಜಾಗೃತರಾದ್ರೆ ರಾಹುಲ್ ಗಾಂಧಿ ಅವರಿಗೆ ಜನ ಓಟ್ ಹಾಕ್ಬೇಕಲ್ವೇ? ಹಾಗಾಗಿ ಹೈಕಮಾಂಡ್ ಮೆಚ್ಚಿಸೋಕೆ ಕಾಂಗ್ರೆಸ್ನಲ್ಲಿ ಈ ಎಲ್ಲ ನಾಟಕ.